ಪ್ರೀತಿಯ ಕುಂಭರಾಶಿ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ಸ್ಟಾರ್ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ ಸ್ಟಾರ್ ಐಪಿಎ ಇದರಿಂದ ಭವಿಷ್ಯ 2022 ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೋಡೋಣ, ಈ 2022ನೇ ಇಸ್ವಿ ಗುರು ಬದಲಾವಣೆ ಆಗಿದೆ. ಲಾಸ್ಟ್ ನವೆಂಬರಲ್ಲಿ ಶನಿ ಭಗವಾನ್ ಮಕರ ರಾಶಿಯಲ್ಲೇ ಇದ್ದಾರೆ. ನಿಮ್ಮ 12ನೇ ಮನೆಯಲ್ಲಿ ಸಾಡೆ ಸಾತಿ ಹಿಡಿದಿದೆ ಗುರು ಭಗವಾನ್ ಜನ್ಮ ರಾಶಿಯಲ್ಲಿ. ರಾಹು ಮತ್ತು ಕೇತು, ಈಗ ರಾಹು 3ನೇ ಮನೆಗೆ ಬರ್ತಾರೆ, ಕೇತು ಅನ್ನುವ ಗ್ರಹ 9ನೇ ಮನೆಗೆ ಹೋಗುತ್ತೆ. ಈ ವರ್ಷದಲ್ಲಿ ನಡೆಯುವ ಇಂಪಾರ್ಟೆಂಟ್ ಬದಲಾವಣೆಗಳು ಇವುಗಳೆಲ್ಲ ಒಟ್ಟಿಗೆ ಕೂಡಿಸಿ ಇಂಟಗ್ರೇಟೆಡ್ ಮೆಥಡಲ್ಲಿ 2022ನಲ್ಲಿ ಯಾವ ಥರ ಫಲಾಫಲಗಳು ಅನ್ನೋದನ್ನು ನೋಡೋಣ. ಪ್ರೀತಿಯ ಕುಂಭರಾಶಿ ವೀಕ್ಷಕರೇ, ನಿಮಗೆ ಪ್ಲಸ್ ಪಾಯಿಂಟ್ ಸ್ಟ್ರೆಂಗ್ತ್ ಯಾವುದು ಗೊತ್ತಾ? ನಿಮ್ಮ ಬುದ್ಧಿವಂತಿಗೆ. ನಿಮಗಿರೋದು ಭಾಳಷ್ಟು ಒಳ್ಳೆಯ ಸ್ಟ್ರೆಂಗ್ತು, ಒಳ್ಳೆ ವಿಚಾರಗಳು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಕೇಳಿ ಬಂದರೆ ಅದನ್ನು ಈಸಿಯಾಗಿ ನೀವು ತಗೊಂಡು ಅದನ್ನು ನೀವು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರ. ಇದು ನಿಮ್ಮ ದೊಡ್ಡ ಗುಣ, ಬುದ್ಧಿವಂತರು ನೀವು. ನಿಮಗೆ ಅದು ಸರಿಯಿಲ್ಲ ಅಂತ ಒಂದು ವಿಚಾರ ತಿಳಿದು ಬಂದರೆ ಅದನ್ನು ದೂರ ಮಾಡೋಕ್ಕೂ ನೀವು ಯೋಚನೆ ಮಾಡಲ್ಲ. ಯು ಆರ್ ಅಲರ್ಟ್. ಈಗ ನೋಡಿ, ಗುರು ಭಗವಾನ್ ನಿಮ್ಮ ರಾಶಿ ಮೇಲೆ ಬಂದಿದ್ದಾರೆ, ಅಂದರೆ ನಿಮ್ಮ ರಾಶಿಯಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಗುರು ಭಗವಾನ್ ಇರುವ ಕಡೆ ಸಕಲವಾದ ಸುಭೀಕ್ಷ ಫಲಗಳು ಸಿಗುತ್ತೆ. ಜನ್ಮಗುರು ಒಳ್ಳೆಯದಲ್ಲ ಅನ್ನುವ ಒಂದು ಗಾದೆ ಕೂಡ ಇದೆ. ನಾವು ಸ್ವಲ್ಪ ಗಾದೆಗಿಂತ ಸ್ವಲ್ಪ ಸೈಂಟಿಫಿಕ್ ಆಗಿ ಒಂದು ವಿಚಾರವನ್ನು ನೋಡೋಣ. ಗುರು ಅನ್ನೋದು ಪಾಸಿಟಿವ್ ವೈಬ್ರೇಷನ್. ನಿಮ್ಮ ರಾಶಿ ಒಳಗಡೆ ಆ ವೈಬ್ರೇಷನ್ ಬಂದರೆ ನಿಮ್ಮ ರಾಶಿಯನ್ನು ಪಾಸಿಟಿವ್ ಆಗಿ ಮಾಡುತ್ತಾನೆ. ಒಂದು ಬೆಳಕು ಎಲ್ಲಿ ಇಡ್ತಾರೋ ಅಲ್ಲಿ ಬೆಳಕು ಬರುತ್ತಲ್ಲ. ಇನ್ನೊಂದು ಗಾದೆ ಕೂಡ ಹೇಳ್ತಾರೆ, ಬೆಳಕು ಅಡಿಯಲ್ಲಿ ಯಾವಾಗಲೂ ಕತ್ತಲೆ ಇರುತ್ತೆ ಅಂತ. ನಾವು ಇವಾಗ ಬೆಳಕನ್ನು ಉಲ್ಟಾ ತಿರುಗಿಸಿ ನೇತಾಕ್ತೀವಿ. ಸೊ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ನಮ್ಮ ಅಪ್ರೋಚ್ ಬೇರೆ ಥರ ತಿರುಗಿಸಿ ಯೋಚನೆ ಮಾಡೋಣ. ಇವಾಗ ಗುರು ಭಗವಾನ್ ನಿಮ್ಮ ರಾಶಿಗೆ ಬಂದ ಮೇಲೆ ನಿಮ್ಮ ರಾಶಿಗೆ ಆ ಎನರ್ಜಿಯನ್ನು ಫಸ್ಟ್ ಕೊಡ್ತಾರೆ. ಬೆಳಕು ಎಲ್ಲಿ ಇಟ್ಟರೂ ಕೂಡ ಅದು ಸುತ್ತಿಗೆ 360 ಡಿಗ್ರಿಯಲ್ಲಿ ಹೇಗೆ ಆ ಪ್ರಕಾಶ ಬರುತ್ತೋ ಅದೇ ಥರ ನಿಮ್ಮ ರಾಶಿಗೆ ಒಂದು ಪ್ರಕಾಶ ಬಂದಂಗೆ ಅವಾಗ ಏನಾಗುತ್ತೆ? ನಂಬರ್ ಒನ್ನು ಚೇತರಿಸಿಕೊಳ್ಳುವ ಒಂದು ತನ, ಚುರುಕುತನ, ಅವೇರ್ನೆಸ್. ಈ ಗುರು ಭಗವಾನ್ 2ನೇ ಮನೆಯಲ್ಲಿ ಬಂದಾಗ ಶುಭ ಫಲ ಅಂತ ನಾವು ಹೇಳ್ತೇವೆ. ಅಷ್ಟು ಶುಭವನ್ನು ಕೊಡುವ ಗುರು ತನ್ನಲ್ಲೇ ನನ್ನಲ್ಲೇ ಬಂದಾಗ ಆ ಒಂದು ಜ್ಞಾನವನ್ನು ಕೊಡ್ತಾನಲ್ಲ. ಜ್ಞಾನದಿಂದ ಯಾವುದೇ ವಿಚಾರ ಆಗಲಿ ತೊಂದರೆಗಳನ್ನು ದೂರ ಮಾಡಬಹುದು. ಹಾಗಾಗಿ ತೊಂದರೆಗಳನ್ನು ದೂರ ಮಾಡುವ ಪ್ಲ್ಯಾನ್ ಮಾಡ್ತೀರಿ ನೀವು. ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ, ಗುರುತಿಸಿಕೊಂಡು ನೀವು ಅದಕ್ಕೆ ತಕ್ಕಂಗೆ ಪ್ಲ್ಯಾನ್ ಮಾಡ್ತೀರಿ. ಆರೋಗ್ಯದಲ್ಲಿ ಇನ್ನೂ ಸ್ವಲ್ಪ ಗಮನ ಬೇಕು, ಯಾಕೆಂದರೆ ಶನಿ ಈಗಲೇ 12ನೇ ಮನೆಯಲ್ಲಿ ಸಾಡೆ ಸಾತಿ. ಕುಂಭರಾಶಿ ವೀಕ್ಷಕರೇ, ನಿಮ್ಮ ಬುದ್ಧಿವಂತಿಕೆ ಒಂದರಿಂದಲೇ ನೀವು ಇಡೀ ಸಾಡೆ ಸಾತಿ 7.5 ವರ್ಷದಲ್ಲಿ ಈ ತೊಂದರೆಗಳೆಲ್ಲ ನಿವಾರಣೆ ಮಾಡೋಕ್ಕೆ ನಿಮ್ಮ ಒಂದು ಅವೇರ್ನೆಸ್ ಇಂಪಾರ್ಟೆಂಟ್. ಈಗ ತಾನೇ ಬಂದಿದೆ, ಇನ್ನೂ 6 ವರ್ಷಗಳು ನಿಮಗಿದೆ. ಸಮಯಕ್ಕೆ ಏನು ಮಾಡಬೇಕು ಅನ್ನುವ ಒಂದು ತಿಳುವಳಿಕೆಯಿಂದ ನೀವು ಕೆಲಸ ಮಾಡಿದ್ರೆ ತಪ್ಪಿಸಿಕೊಳ್ಳಬಹುದು. ಫಸ್ಟ್ ರೌಂಡು ಸಾಡೆ ಸಾತಿ ಬಂದಿರುವ ಕುಂಭರಾಶಿಯವರೇ, ನೀವೆಲ್ಲರೂ ತುಂಬ ಹುಷಾರಾಗಿರಬೇಕು, ಯಾಕಂದರೆ ಮಕ್ಕಳಾಗಿರ್ತದೆ. ಕೆಲವರು 20 ವಯಸ್ಸು ಒಳಗಡೆ ಇದ್ಬಿಟ್ರೆ ಟೀನೇಜ್, ಈ ಟೀನೇಜಲ್ಲಿ ಸಾಡೆ ಸಾತಿ ಬಂದರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಅವರ ಒಂದು ಎನರ್ಜಿ ಜಾಸ್ತಿ ಇರುತ್ತೆ, ಯಾರ ಮಾತು ಕೇಳಲ್ಲ. ಫ್ರೆಂಡ್ಸ್ ಏನು ಹೇಳ್ತಾರೋ ಅದೇ ವೇದವಾಕ್ಯ. ಅಪ್ಪ ಅಮ್ಮಂದ್ರ ಮಾತು ಕೇಳೋಕ್ಕೆ ಮನಸ್ಸು ಬರಲ್ಲ. 20-25 ವಯಸ್ಸು ಒಳಗಡೆ ಸಾಡೆ ಸಾತಿ ಬಂದರೆ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಬೇಕು ಅಥವಾ ಮಾತು ಕೇಳಬೇಕು, ಒಬೇ ಮಾಡಬೇಕು ಅನ್ನುವ ಒಂದು ಯೋಚನೆ ಬರುವುದಿಲ್ಲ. ಯಾಕಂದರೆ ಶನಿ ಬುದ್ಧಿಯನ್ನು ಮಂಕು ಮಾಡ್ತಾನೆ, ನಿಧಾನಗತಿ ಚಿಲ್ಲು ಮಾಡಿಸ್ಬಿಡ್ತಾನೆ, ಚುರುಕ್ತನ ಇರೋದಿಲ್ಲ. ಚುರುಕ್ತನ ಅಂದರೆ ಹೀಟು. ಸೂರ್ಯ ಪಾಸಿಟಿವ್, ಶನಿ
ಅದಕ್ಕೆ ಆಪೋಸಿಟ್ ನೆಗೆಟಿವ್ ಶನಿ ಕತ್ತಲೆ ಕುಂಭರಾಶಿಯವರೇ ತುಂಬ ಕೇರ್ಫುಲ್ ಆಗಿ ಇದನ್ನು ಕೇಳಿಸ್ಕೊಳ್ಳಿ ನಿಮಗೆ ಬೇಕಾಗಿರೋದು ಇವಾಗ ಬೆಳಕು ಹೀಟು ವಾರ್ಮ್ನೆಸ್ ಕ್ಲಾರಿಟಿ ಆಕ್ಟಿವ್ನೆಸ್ ಇದೆಲ್ಲ ಬೇಕು ಇದೆಲ್ಲ ಯಾವುದು ಕೊಡುವಂಥದ್ದು ಅದನ್ನು ನೀವು ಪಾಲಿಸ್ಕೊಂಡು ಬರಬೇಕು ಇಲ್ಲ ಅಂದರೆ ಬಿಟ್ಬಿಡಬೇಕು ಇಲ್ಲ ನನಗೆ ಅದು ಇಷ್ಟ ಇಲ್ಲ ಅಂತಂದರೆ ಅದು ಕಷ್ಟವಾಗುತ್ತೆ ಅಲ್ವಾ ಇಷ್ಟ ಬಿಡಿ ಈಗ ಸ್ವಲ್ಪ ಕಾಲಕ್ಕೆ ಹಾಗೆಂದರೆ ಸಾಡೆ ಸತಿ ಬಂದಾಗ ಯಾವುದೆಲ್ಲ ತೊಂದರೆ ಕೊಡುತ್ತೋ ಅದ್ರ ಮೇಲೆ ಇಷ್ಟ ಹೋಗುತ್ತೆ ಅದೊಂದು ಅಟ್ರಾಕ್ಷನ್ ಯಾವುದೆಲ್ಲ ನಮಗೆ ಕಷ್ಟಗಳು ಕೊಡುವಂಥದ್ದು ತೊಂದರೆಗಳು ಕೊಡುವಂಥದ್ದು ಆರೋಗ್ಯವನ್ನು ಹಾಳು ಮಾಡುವಂಥದ್ದು ಅದ್ರ ಮೇಲೆ ತುಂಬ ಅಟ್ರಾಕ್ಷನ್ ಬರುತ್ತೆ ನಮಗೆ ಒಳ್ಳೆಯದು ಯಾವುದು ಮಾಡುತ್ತೋ ಅದನ್ನು ನಾವು ದೂರ ಮಾಡ್ತೀವಿ ಅದ್ರ ಮೇಲೆ ಇಷ್ಟ ಇರಲ್ಲ ಅಥವಾ ಅಟ್ರಾಕ್ಷನ್ ಇರೋದಿಲ್ಲ ದಿಸ್ ಇಸ್ ವಾಟ್ ಇಸ್ ಸೈಕಾಲಜಿಕಲ್ ಇಂಪ್ಲಿಮೆಂಟೇಷನ್ ಸ್ಟೇಟ್ ಆಫ್ ಸೈಕಾಲಜಿಕಲ್ ಥಾಟ್ಸ್ ನಿಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದೆಲ್ಲ ಎಲ್ಲವನ್ನು ಶನಿ ತುಂಬಿಸ್ಕೊಂಡ್ಬಿಡ್ತಾನೆ ಅವನು ನಿಮ್ಮನ್ನು ರೂಲ್ ಮಾಡ್ತಾನೆ ಕಂಟ್ರೋಲ್ ಮಾಡ್ತಾನೆ ಮಂಕು ಮಾಡ್ತಾನೆ ಇದು ಫಸ್ಟ್ ರೌಂಡ್ ಬರೋರು ಚಿಕ್ಕ ಮಕ್ಕಳಾಗಿದ್ದರೆ ಅವರಿಗೆಲ್ಲ ಭಾರಿ ಕಷ್ಟ ಹೇಳಲಿಕ್ಕೆ ಬರಲ್ಲ ಏನಾಗ್ತಾ ಇದೆ ಒಳಗಡೆ ಅಂತ ಸುಮ್ಮನೆ ಮಕ್ಕಳು ಇನ್ಫ್ಯಾಂಟ್ಗಳು ಅಳ್ತದೆ ತುಂಬ ಟ್ರೀಟ್ಮೆಂಟು ಬಾಧೆಗಳು ಸ್ಕೂಲು ಕಾಲೇಜಲ್ಲಿ ಓದುವ ಮಕ್ಕಳು ಫೋಕಸ್ ಸಿಕ್ಕಲ್ಲ ಮಿಸ್ ಮಾಡ್ಕೊಳ್ತಾರೆ ತುಂಬ ಕಷ್ಟ ಬಿದ್ದು ಓದ್ತಾರೆ ಅಲ್ಲಿ ಓದ್ರೆ ಮರ್ತೋಗ್ಬಿಡುತ್ತೆ ಬರೆಯೋಕ್ಕೇನು ಬರಲ್ಲ ಜ್ಞಾಪದಲ್ಲಿದೆ ಕೈಯಿಂದ ಬರೆಯೋಕ್ಕೆ ಬರೋದಿಲ್ಲ ಅದು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ದಿ ನರ್ವಸ್ ಸಿಸ್ಟಮ್ ವಿಲ್ ಬಿಕಮ್ ನಮ್ ಆವಾಗ ಕಂಡಕ್ಟಿವಿಟಿ ಪ್ರೆಸೆಂಟೇಷನ್ ಕೊಡೋಕ್ಕಾಗೋದಿಲ್ಲ ಆಯಿತಾ ಈ ಇಡೀ ವರ್ಷ ಕಾಲ ನೀವು ಕೇರ್ಫುಲ್ ಆಗಿರಬೇಕು ಆದರೆ ನಿಮ್ಮ ಕುಂಭರಾಶಿಗೆ ರಾಹು ಕೇತುಗಳು ಒಳ್ಳೆಯದು ಮಾಡ್ತಾರೆ ಏಪ್ರಿಲ್ ಆದಮೇಲೆ ನಿಮಗೆ ಅನುಕೂಲ ಸಿಗುತ್ತೆ ಗುರು ಭಗವಾನ್ ಏಪ್ರಿಲ್ ಆದಮೇಲೆ ಅನುಕೂಲ ಮಾಡ್ತಾರೆ ಶನಿಗಾಟ ಇಷ್ಟು ತೊಂದರೆಗಳನ್ನು ನೀಡುವಂಥದ್ದಾಗಿದ್ದರೂ ಕೂಡ ಗುರು ಭಗವಾನ್ ಎರಡನೇ ಮನೆಗೆ ಪ್ರವೇಶ ಮಾಡಿದಾಗ ಏನು ಮಾಡ್ತಾರೆ ಧನ ವಾಕ್ ಎಜುಕೇಷನ್ ಕಣ್ಣಿನ ದೃಷ್ಟಿ ಜ್ಞಾಪಕ ಶಕ್ತಿ ಇವುಗಳೆಲ್ಲ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ ಆವಾಗ ನಿಮಗೆ ಸಂತೋಷವಾದ ಫಲಗಳು ಸಿಗ್ತವೆ ಆದರೂ ಸಾಡೆ ಸಾತಿ ಇದೆ ಮರಿಬೇಡಿ ಒಬ್ಬರು ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡೋಕ್ಕೂ ಒಬ್ಬರು ಇದ್ದಾರೆ ಸೊ ನಾವು ಒಳ್ಳೇದಾಗ್ತಾ ಇದೆ ಅಂತ ತುಂಬ ಗಮನ ಕೊಟ್ಟು ಅದರಲ್ಲೇ ನಾವು ಮುಳುಗೋಗಬಾರ್ದು ಒಂದು ಅಲರ್ಟಾಗಿ ನಾವು ಒಳ್ಳೆಯ ವಿಚಾರಗಳನ್ನು ಹೆಜ್ಜೆ ಇಡಬೇಕು ಹಾಗಿದ್ದರೆ ಈ 2022 ಪರಿಪೂರ್ಣವಾಗಿ ಶುಭವಾಗಿ ನಿಮಗೆ ಒಳ್ಳೆಯ ಫಲಾಫಲಗಳನ್ನು ತರುವಂಥದ್ದಾಗಿರುತ್ತೆ ನೆಗ್ಲಿಜೆನ್ಸ್ ಬೇಡಿ ಆಯಿತಾ ಶುಭ ಫಲಗಳಾಗುತ್ತೆ ಆಸ್ತಿಗಳು ಕೂಡ ಬರುತ್ತೆ ಸೆಕೆಂಡ್ ರೌಂಡಲ್ಲಿ ಇರುವವರಿಗೆ ಸಾಡೆ ಸಾತಿ ಕರಿಯರ್ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ಸು ಕೊಡುವಂಥದ್ದಾಗಿರುತ್ತೆ ಶನೀಶ್ವರ ಶಾಂತಿ ದೀಪದ ಎಣ್ಣೆ ಮೊದಲನೇ ಪರಿಹಾರ ಒಂದು ಬೆಳಕು ಪೂಜೆ ರೂಪದಲ್ಲಿ ಯಾವಾಗಲೂ ಉರಿಬೇಕು ಸಮೃದ್ಧಿ ಮೂಲಿಗೆಯಿಂದ ಮಾಡಿರುವ ದೀಪದ ಎಣ್ಣೆ ಏಳಿಗೆಯನ್ನು ಕೊಡುವಂಥದ್ದು ನಿಮಗೆ ಅದು ಪೂಜೆ ರೂಪದಲ್ಲಿ ಸಂರಕ್ಷಣೆ ವಾಸ್ತು ದೀಪದ ಎಣ್ಣೆ ಇದು ವಸ್ತಿಲ ಎರಡು ಬದಿಯಲ್ಲೂ ನೀವು ಸಂಜೆಯ ಕಾಲದಲ್ಲಿ ಹಚ್ಚಬೇಕು ದೊಡ್ಡ ಪರಿಹಾರ ಇದು ದುರ್ಗಾದೇವಿ ಪೂಜೆ ಪಾರ್ವತಿ ಪೂಜೆ ಇದು ತುಂಬ ಅವಶ್ಯಕತೆಯಾಗಿದೆ ಶಿವನಿಗೆ ಅಭಿಷೇಕ ಮಾಡೋದು ಮಹಾಗಣಪತಿ ಮತ್ತು ಹನುಮಂತನ ನಾಮಸ್ಮರಣೆ ಇವುಗಳೆಲ್ಲವೂ ನಿಮಗೆ ಭಾಳಷ್ಟು ಒಳ್ಳೆಯ ಪರಿಹಾರವಾಗುತ್ತೆ ಎಳ್ಳೆಣ್ಣೆಯನ್ನು ನೀವು ಶನಿವಾರದಲ್ಲಿ ದೇವಸ್ಥಾನಕ್ಕೆ ದಾನ ಕೊಡಿ ಕಪ್ಪು ಮತ್ತು ನೀಲಿ ಬಣ್ಣದಲ್ಲಿ ಇರುವ ವಸ್ತ್ರಗಳನ್ನು ದಾನ ಮಾಡಿ ನೀವು ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡಬೇಕು ಇದೆಲ್ಲ ಪಾಲಿಸಿಕೊಂಡು ಬಂದರೆ 2022 ನಿಮಗೆ ಸುಭಿಕ್ಷವಾದ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಶುಭವಾಗಲಿ